ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಲವು ಹಿರಿಯ ನಾಯಕರುಗಳನ್ನ ಕರೆದು ಪಕ್ಷದ ಸಂಘಟನೆ ಬಗ್ಗೆ ಕೆಲವು ಸಲಹೆಗಳನ್ನೆಲ್ಲ ಪಡೆದಿದ್ದೇನೆ. ಅವರು ಕೆಲವು ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ, ಆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಎರಡನೇದು ಈಗ ಆದಮೇಲೆ ಚೇರ್ಮನ್ಸ್ ಕರೆದಿದ್ದೀನಿ. ಚೇರ್ಮನ್ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ, ಅವ್ರು ಯಾವ ರೀತಿ ನಡ್ಕೊಂಡು ಹೋಗಬೇಕು, ಪಬ್ಲಿಕ್ ಹತ್ರ ಯಾವ ರೀತಿ ಕೆಲಸ ಮಾಡಬೇಕು, ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲ್ಲದೆ ಹೋದರೂ ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆಯನ್ನು ಯಾವ ರೀತಿ ನೀವು ಕೆಲಸ ಮಾಡಬೇಕು, ಭಾಳ ಹುಷಾರಾಗಿರಬೇಕು. ನೀವು ಕೆಲವೆಲ್ಲ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ನೀವು ಭಾಳ ಬುದ್ಧಿವಂತಿಕೆಯಿಂದ ಇರಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ನಾನು ಕರೆದಿದ್ದೇನೆ. ಕೆಲವು ಹಿರಿಯ ನಾಯಕರುಗಳನ್ನು ಕರೆದು ಪಕ್ಷದ ಸಂಘಟನೆ ಬಗ್ಗೆ ಕೆಲವು ಸಲಹೆಗಳನ್ನೆಲ್ಲ ಪಡೆದಿದ್ದೇನೆ. ಅವರು ಕೆಲವು ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ, ಆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಎರಡನೇದು ಈಗ ಆದಮೇಲೆ ಚೇರ್ಮನ್ಸ್ ಕರೆದಿದ್ದೀನಿ. ಚೇರ್ಮನ್ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ, ಅವ್ರು ಯಾವ ರೀತಿ ನಡ್ಕೊಂಡು ಹೋಗಬೇಕು, ಪಬ್ಲಿಕ್ ಹತ್ರ ಯಾವ ರೀತಿ ಕೆಲಸ ಮಾಡಬೇಕು, ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲ್ಲದೆ ಹೋದರೂ ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆಯನ್ನು ಯಾವ ರೀತಿ ನೀವು ಕೆಲಸ ಮಾಡಬೇಕು, ಭಾಳ ಹುಷಾರಾಗಿರಬೇಕು. ನೀವು ಕೆಲವೆಲ್ಲ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ನೀವು ಭಾಳ ಬುದ್ಧಿವಂತಿಕೆಯಿಂದ ಇರಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ನಾನು ಕರೆದಿದ್ದೇನೆ. ಕೆಲವು ಹಿರಿಯ ನಾಯಕರುಗಳನ್ನು ಕರೆದು ಪಕ್ಷದ ಸಂಘಟನೆ ಬಗ್ಗೆ ಕೆಲವು ಸಲಹೆಗಳನ್ನೆಲ್ಲ ಪಡೆದಿದ್ದೇನೆ. ಅವರು ಕೆಲವು ಅನೇಕ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ, ಆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಎರಡನೇದು ಈಗ ಆದಮೇಲೆ ಚೇರ್ಮನ್ಸ್ ಕರೆದಿದ್ದೀನಿ. ಚೇರ್ಮನ್ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ, ಅವ್ರು ಯಾವ ರೀತಿ ನಡ್ಕೊಂಡು ಹೋಗಬೇಕು, ಪಬ್ಲಿಕ್ ಹತ್ರ ಯಾವ ರೀತಿ ಕೆಲಸ ಮಾಡಬೇಕು, ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲ್ಲದೆ ಹೋದರೂ ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆಯನ್ನು ಯಾವ ರೀತಿ ನೀವು ಕೆಲಸ ಮಾಡಬೇಕು, ಭಾಳ ಹುಷಾರಾಗಿರಬೇಕು. ನೀವು ಕೆಲವೆಲ್ಲ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ನೀವು ಬಹಳ ಬುದ್ಧಿವಂತಿಕೆಯಿಂದ ಇರಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ನಾನು ಕರೆದಿದ್ದೇನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.